ನ್ಯೂಸ್ 18 ಕನ್ನಡದಲ್ಲಿ ಗಂಧದ ಗುಡಿ ಸಿನಿಮಾದ ದೊಡ್ಡ ಸುದ್ದಿಯನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಗಂಧದ ಗುಡಿ ಸಿನಿಮಾದಲ್ಲಿ ಪುನೀತ್ ಪತ್ನಿ ಅಶ್ವಿನಿ ವಾಯ್ಸ್ ಇರುತ್ತೆ. ಗಂಧದ ಗುಡಿ ಚಿತ್ರವನ್ನ ನರೇಟ್ ಮಾಡಿದ್ದಾರೆ ಅಶ್ವಿನಿ. ಪತಿಯ ನೆನಪಿಗಾಗಿ ಗಂಧದ ಗುಡಿ ಚಿತ್ರಕ್ಕೆ ಧ್ವನಿಯನ್ನ ಕೊಟ್ಟಿದ್ದಾರೆ ಅಶ್ವಿನಿ. ಫಸ್ಟ್ ಟೈಮ್ ವಾಯ್ಸ್ ಕೊಟ್ಟಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಇದೇ ಅಕ್ಟೋಬರ್ 28ನೇ ತಾರೀಕು ರಾಜ್ಯಾದ್ಯಂತ ಗಂಧದ ಗುಡಿ ರಿಲೀಸ್ ಆಗ್ತಾ ಇದೆ. ಕೊನೆಯ ಸಿನಿಮಾ ಆಗಿರೋದ್ರಿಂದ ಪುನೀತ್ ರಾಜ್ಕುಮಾರ್ ಅವರದ್ದು ಇನ್ಮೇಲೆ ಹೊಸ ಸಿನಿಮಾಗಳ ಮುಖಾಂತರ ಅವರನ್ನು ನಾವು ತೆರೆ ಮೇಲೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗಂಧದ ಗುಡಿ ಸಿನಿಮಾದಲ್ಲಿ ಪುನೀತ್ ಪತ್ನಿ ಅಶ್ವಿನಿ ಅವರು ವಾಯ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಕೊಟ್ಟಿರೋದು ಅವರು ವಾಯ್ಸ್ ನರೇಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಪತಿ ನೆನಪಿಗಾಗಿ ಗಂಧದ ಗುಡಿ ಚಿತ್ರಕ್ಕೆ ಅಶ್ವಿನಿ ಅವರು ಧ್ವನಿಯನ್ನ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ವಾಯ್ಸ್ ಕೊಟ್ಟಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. 28ನೇ ತಾರೀಕು ಗೊತ್ತಾಗುತ್ತೆ ನಮಗೆ ಯಾವ ತರ ಸ್ಟೋರಿಯನ್ನು ನರೇಟ್ ಮಾಡ್ಕೊಂಡು ಹೋಗಿದ್ದಾರೆ ವಾಯ್ಸ್ ಕೊಟ್ಟಿದ್ದಾರೆ ಅಂತ. ಇನ್ಮೇಲೆ ಇಂಥ ಅವಕಾಶಗಳು ಸಿಗೋದಿಲ್ವಲ್ಲ, ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾಗೆ ಕೊಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ಒಂದು ವಾಯ್ಸ್ ಅನ್ನು ಕೊಟ್ಟಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಪತಿಯ ನೆನಪಿಗೋಸ್ಕರ ಸ್ಟೋರಿಯನ್ನು ನರೇಟ್ ಮಾಡಿದ್ದಾರೆ, ಗಂಧದ ಗುಡಿ ಚಿತ್ರವನ್ನು ನರೇಟ್ ಮಾಡಿದ್ದಾರೆ ಅಶ್ವಿನಿ. ಆಲ್ರೆಡಿ ಅಭಿಮಾನಿಗಳಿಗೆ ಕರೆಯನ್ನ ಕೊಟ್ಟಿರೋದು ಅಪ್ಪು ಉತ್ಸವವನ್ನ ಮಾಡೋಣ ಅಂತ ಹೇಳಿ. ಇನ್ನು 21ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಕೂಡ ಆಯೋಜನೆ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನ್ನಿಕಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಸತೀಶ್. ಸತೀಶ್, ನರೇಟ್ ಮಾಡಿದ್ದಾರೆ, ವಾಯ್ಸ್ ಕೊಟ್ಟಿದ್ದಾರೆ ಅಶ್ವಿನಿ ಅವರು, ಫಸ್ಟ್ ಟೈಮ್ ಕೊಟ್ಟಿರೋದು ಪತಿ ನೆನಪಿಗೋಸ್ಕರ. ಆಫ್ ಕೋರ್ಸ್ ಅಲ್ಲೊಂದು ಎಮೋಷನ್ ಇದ್ದೇ ಇರುತ್ತೆ. ಅಂದ್ರೆ ಥ್ರೂ ಔಟ್ ಸಿನಿಮಾ ಅವ್ರ ವಾಯ್ಸ್ ನಾವು ಕೇಳ್ಬೋದಾ ಅಥವಾ ಓಪನಿಂಗ್ ಮಾತ್ರ ವಾಯ್ಸ್ ಕೊಟ್ಟಿದ್ದಾರಾ, ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ಸತೀಶ್? ಎಸ್ ಸರ್ಮಿತಾ, ಏನು ಗಂಧದ ಗುಡಿ ಅನ್ನುವಂಥದ್ದೇನಿದೆ ಅದೊಂದು ಸಂಭ್ರಮಾಚರಣೆ ಅಲ್ಲ, ಅದೊಂದು ಭಾವನಾತ್ಮಕ ಕ್ಷಣಕ್ಕೆ ಒಂದು ವೇದಿಕೆ ಅಂತ ಅನ್ಬೋದು. ಸೊ ಈಗ ಗಂಧದ ಗುಡಿ ಸಿನಿಮಾ ಇದೆ, 28ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಇದ್ರ ವಿಚಾರವಾಗಿ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ. ಅದರ ನಡುವೆ ಈಗ ಈ ಚಿತ್ರದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಧ್ವನಿ ಇರುವಂತ ಒಂದು ಎಕ್ಸ್ಕ್ಲೂಸಿವ್ ವಿಚಾರ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಏನ್ ಗಂಧದ ಗುಡಿ ಸಿನಿಮಾ 28ನೇ ತಾರೀಕು ರಿಲೀಸ್ ಆಗುತ್ತೆ, ಆ ಚಿತ್ರದಲ್ಲಿ ಟೈಟ್ಲ್ ಕಾರ್ಡ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ಸಿನಿಮಾ ಓಪನ್ ಆಗುವುದೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಆ ಧ್ವನಿ ಮುಖಾಂತರ, ಆ ಒಂದು ಚಿತ್ರದಕ್ಕೆ ಸಂಬಂಧಪಟ್ಟಂತ ಒಂದು ನರೇಟ್ ಮಾಡುವ ಮುಖಾಂತರ, ಆ ಒಂದು ಗಂಧದ ಗುಡಿಯ ಒಂದು ಓಪನಿಂಗ್ ಅನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆ ಧ್ವನಿಯ ಮುಖಾಂತರ ಒಂದು ಸಿನಿಮಾ ಓಪನ್ ಆಗುತ್ತೆ. ಆರಂಭದಲ್ಲಷ್ಟೇ ಅವರ ಒಂದು ಧ್ವನಿ ಆ ಚಿತ್ರದ ಆರ ಒಂದು ನರೇಟ್ ಮಾಡುವ ಮುಖಾಂತರ ಆ ಒಂದು ಸಿನಿಮಾವನ್ನು ಪುನೀತ್ ರಾಜ್ಕುಮಾರ್ ಅವರು ಕಂಡಿದ ಆ ಒಂದು ಕನಸನ್ನು ಅಭಿಮಾನಿಗಳಿಗೆ ಒಂದು ಒಪ್ಪಿಸುವಂತ ಒಂದು ಕೆಲಸ ಆಗುತ್ತೆ ಅಂತ ಅನ್ಬೋದು. ಸೊ ಈಗಾಗಲೇ ಜೇಮ್ಸ್ ಚಿತ್ರದಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ನಡೆಸೋಕ್ಕಾಗಲ್ಲ ಅನ್ನುವಂತ ಒಂದು ನೋವಿನಲ್ಲಿ ಕೊನೆಯ ಕ್ಷಣಗಳಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಶಿವ ರಾಜ್ಕುಮಾರ್ ಅವರು ಜೇಮ್ಸ್ ಚಿತ್ರದ ಒಂದು ಪ್ರಮುಖ ಪಾತ್ರಗಳಲ್ಲಿ ಅವರು ಕೂಡ ಕಾಣಿಸ್ಕೊಂಡಿದ್ರು. ಈಗ ಅದೇ ರೀತಿ ಗಂಧದ ಗುಡಿ ಸಿನಿಮಾಗೆ ಪುನೀತ್ ರಾಜ್ಕುಮಾರ್ ಅವರ ಮಡದಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಧ್ವನಿ ಕೊಡುವ ಮುಖಾಂತರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆ? ಯಾಕಂದ್ರೆ ಅಶ್ವಿನಿ ಅವರು ಬಹಳ ಶೈ ನೇಚರ್ ಇರೋರು, ಎಲ್ಲೇ ಸ್ಟೇಜ್ ಪ್ರೋಗ್ರಾಮ್ ಬಂದಾಗ ಸ್ಟೇಜ್ ಮೇಲೆ ನಿಂತಾಗ ಅವ್ರು ಮಾತಾಡಲ್ಲ, ತುಂಬಾ ಅಂದ್ರೆ ನಾಚಿಕೆ ಸ್ವಭಾವದವರು. ಅಂದ್ರೆ ಈಗ ಪತಿಯ ನೆನಪಿಗೋಸ್ಕರ ತಮ್ದು ಒಂದು ಕಾಣಿಕೆ ಇರಲಿ ಈ ಸಿನಿಮಾಗೆ, ಕೊನೆಯ ಸಿನಿಮಾಗೆ ಅಂತ ಹೇಳಿ ವಾಯ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಟೈಮ್ ನಲ್ಲಿ ಯಾರು ಸಪೋರ್ಟ್ ಮಾಡಿದ್ರು ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್? ಖಂಡಿತವಾಗ್ಲೂ ಶರ್ಮಿತಾ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಇದ್ದಂತಹ ಸಂದರ್ಭದಲ್ಲಿ ತೆರೆ ಹಿಂದೆಯೇ ಇದ್ರು. ನಿರ್ಮಾಪಕಿಯಾಗಿದ್ರು ಸಹ ಅವರು ಮುಂದೆ ಬಂದು ಯಾವುದೇ ವಿಚಾರವನ್ನು ಕೂಡ ಮಾತಾಡ್ತಿರಲಿಲ್ಲ. ಆದ್ರೆ ಆ ಒಂದು ಶೈಲಿ ಏನಂದ್ರೆ ಅದನ್ನ ಈಗ ಮುಂದುವರ್ಸೋದಕ್ಕಾಗಲ್ಲ. ಏನಕ್ಕೆ ಅಂತ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಎಲ್ಲಾ ಜವಾಬ್ದಾರಿಯನ್ನು ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ವಹಿಸ್ಕೋಬೇಕಾಗುತ್ತೆ. ಈ ಒಂದು ಸಿನಿಮಾವನ್ನು ಹೊರತುಪಡಿಸಿದ್ರೆ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಹೊಸ ಸಿನಿಮಾ ಸಿಗಲ್ಲ. ಆದ್ದರಿಂದ ಈ ಒಂದು ಚಿತ್ರಕ್ಕೆ ನನ್ನದು ಒಂದು ಕಾಣಿಕೆ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆ ಒಂದು ಗಂಧದ ಗುಡಿ ತಂಡದ ಜೊತೆ ಆ ಚಿತ್ರದ ನಿರ್ದೇಶಕರಾದ ಅಮೋಘ ವರ್ಷ ಅವರ ಒಂದು ಸಪೋರ್ಟ್ ನಲ್ಲಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಆತ್ಮೀಯರು, ಏನು ಪುನೀತ್ ರಾಜ್ಕುಮಾರ್ ಅವರನ್ನ ಒಂದು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಂತ ಅವರ ಆತ್ಮೀಯರ ಒಂದು ಮನೆ ಮನೆಗೆ ಆ ಚಿತ್ರದಲ್ಲಿ ಕೂಡ ಅವರು ಒಂದು ನರೇಟ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಇದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಸತೀಶ್. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ